ಇಲ್ಲಿ ಆನ್ ಆಫ್ ಬಟನ್ ಇದೆ, ಲೋ ಹೈ ಮೀಡಿಯಮು ಇದೆ. ಇಲ್ಲಿ ಆನ್ ಮಾಡಿದ್ದೀನಿ. ಹಿಂದೆಗಡೆ 1.4 liter ಸ್ಟೋರೇಜ್ ಇದೆ, ವಾಟರ್ ಫಿಲ್ ಮಾಡಿದ್ದೀವಿ. ಇಲ್ಲಿ ಈಸಿಯಾಗಿ ವಾಟರ್ ಫಿಲ್ ಮಾಡ್ಕೊಬೋದು. ಹಿಂಗೆ ಇಲ್ಲಿ ಬಿಗ್ಗರ್ ಹೋಲ್ ಸಿಗುತ್ತೆ, ಈಸಿಯಾಗಿ 1.4 liter ವಾಟರ್ ಫಿಲ್ ಮಾಡ್ಕೊಬೋದು. ಫಿಲ್ ಮಾಡಿಕೊಂಡು 30 seconds ವೆಯ್ಟ್ ಮಾಡಬೇಕು ಇದರಲ್ಲಿ. 30 seconds ಆದಮೇಲೆ ಆಟೋಮೆಟಿಕ್ ಸ್ಟೀಮ್ ಸ್ಟಾರ್ಟ್ ಆಗುತ್ತೆ. ಸ್ಟೀಮ್ ಸ್ಟಾರ್ಟ್ ಆಗಿ ಜಸ್ಟ್ ಈ ಒಂದು ಈಸಿ ಟಚ್ ಕೊಟ್ರೇ ಐರನ್ ಆಗೋಗುತ್ತೆ, ಜಾಸ್ತಿ ನೀವು ಪ್ರೆಷರ್ ಹಾಕಂಗಿಲ್ಲ. ಈಸಿಯಾಗಿ ರಿಂಕಲ್ಸ್ ರಿಮೂವ್ ಮಾಡುತ್ತೆ, 99% ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ, ಆರ್ಡರ್ ಕ್ರೀಸಸ್ ರಿಮೂವ್ ಮಾಡುತ್ತೆ. ಈಸಿ, ಜಸ್ಟ್ ಒನ್ ಟಚ್ ಕೊಟ್ರೇ ಐರನ್ ಆಗೋಗುತ್ತೆ. ಇಲ್ಲ, ಆಲ್ ಕೈಂಡ್ ಆಫ್ ಫ್ಯಾಬ್ರಿಕ್ಸ್ ಮೇಲೆ ಮಾಡ್ಕೋಬೋದು. ನೆಟ್ಟು, ಎಂಬ್ರಾಯ್ಡ್ರಿ, ಜೀನ್ಸ್, ಜಾಕೆಟ್, ಸ್ವೆಟರ್, ಕುರ್ತಾ, ಪ್ರತಿಯೊಂದು ಥರದ ಫ್ಯಾಬ್ರಿಕ್ಸ್ ಮೇಲೆ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಬಟ್ಟೆ ಸುಟ್ಟೋಗೋದಿಲ್ಲ, ಕ್ಲೋತ್ಸ್ ಬರ್ನ್ ಆಗೋದಿಲ್ಲ. ಇದರಲ್ಲಿ ಕ್ಲೋತ್ಸ್ ಕಂಟಿನ್ಯೂಸ್ಲಿ ಐರನ್ ಮಾಡ್ಕೋಬೋದು. ಈಸಿಯಾಗಿ ಕ್ಲೋತ್ಸ್ ಹ್ಯಾಂಗ್ ಮಾಡಿ ಎಲ್ಲ ಥರದ ಆಲ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್ಸ್, ಡೆಲಿಕೇಟ್ ಕ್ಲೋತ್ಸ್, ಎಲ್ಲ ಥರದ ಬಟ್ಟೆನೂ ಐರನ್ ಮಾಡ್ಕೋಬೋದು. 2 years ವ್ಯಾರಂಟಿ ಇರುತ್ತೆ. ಇದನ್ನು ವರ್ಟಿಕಲಿನೂ ಮಾಡ್ಕೋಬೋದು, ಹಾರಿಜೆಂಟಲಿ ಎರಡೂ ಕೂಡ ಮಾಡ್ಕೊಬೋದು. ಈಸಿಯಾಗಿ ಐರನ್ ಮಾಡಿಕೊಂಡು ಹ್ಯಾಂಗ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳೋದು ಅಷ್ಟೇ.